ಜೈ ಶ್ರೀರಾಮ್ ಮಕ್ಕಳೇ ಏನು ಮಾಡ್ತಾ ಇದ್ದೀರಲ್ಲ ಮಕ್ಕಳೇ ನಾವೆಲ್ಲ ಕನಸು ಕಾಣ್ತೇವೆ ಅಲ್ವಾ ಅದು ನಿದ್ರೆಯಲ್ಲೂ ಇರಬಹುದು ಅಥವಾ ಎಚ್ಚರವಾಗಿದ್ದಾಗಲೂ ಇರಬಹುದು ನಿದ್ರೆಯಲ್ಲಿ ಕಾಣುವ ಕನಸು ನಿದ್ದೆ ತಿಳಿದಿದ್ದಾಗ ಮರೆತು ಹೋಗುತ್ತದೆ ಆದರೆ ಎಚ್ಚರವಾಗಿದ್ದಾಗ ನಾವು ಕಾಣುವಂತಹ ಕನಸು ಕಲ್ಪನೆ ಅದು ನಮ್ಮನ್ನು ಪ್ರಯತ್ನಶೀಲರನ್ನಾಗಿಸುತ್ತದೆ ಅಲ್ವಾ ಅಬ್ದುಲ್ ಕಲಾಮರವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು ಏನು ಅಂತ ಹೇಳಿದರೆ ಮಕ್ಕಳೇ ಕನಸು ಕಾಣಿ ಅಂತ ಅದು ಬರೇ ನಿದ್ದೆಯಲ್ಲಿ ಕಾಣುವಂತಹ ಕನಸಲ್ಲ ನಿದ್ದೆ ಮಾಡಲು ಬಿಡದಂತಹ ಕನಸು ಆ ಕನಸನ್ನು ನನಸಾಗಿಸಲು ಮಾಡುವ ಪ್ರಯತ್ನ ಇದು ಬದುಕಿಗೆ ಹೊಸ ಚೈತನ್ಯವನ್ನು ಮೂಡಿಸುತ್ತದೆ ಎಂದು ಅಂಥದ್ದೇ ಒಂದು ಕನಸನ್ನು ಒಂದು ಮಗು ಕಾಣುವ ರೀತಿಯನ್ನು ನಾವಿಂದು ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯಪಾಠದಲ್ಲಿ ತಿಳಿದುಕೊಳ್ಳುವ ಅಂದರೆ ಒಂದು ಪುಟ್ಟ ಹುಡುಗಿ ಕಾಣುವ ಕನಸು ಇಂದಿನ ನಮ್ಮ ಬದುಕಿನ ಭಯಾನಕ ಸತ್ಯವನ್ನು ತೆರೆದು ತೋರಿಸುತ್ತದೆ ಇಂದು ಮಾನವನ ದುರಾಸೆಯಿಂದ ಪ್ರಕೃತಿಯ ದುರವಸ್ಥೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಾ ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳಬೇಕೆಂದು ಈ ಪದ್ಯಪಾಠ ನಮಗೆ ತಿಳಿಸುತ್ತದೆ ಮೊದಲಿಗೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವ ಈ ಪದ್ಯಪಾಠವನ್ನು ಬರೆದಂತಹ ಕವಿ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳುವ ಕವಿ ಸಿ ಎಂ ಗೋವಿಂದರೆಡ್ಡಿ ಅವರು ನೋಡುವ ಸಿ ಎಂ ಗೋವಿಂದರೆಡ್ಡಿಯವರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು ಪ್ರಸ್ತುತ ಇವರು ಬೆಂಗಳೂರಿನ ಕಾಡುಗೋಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪೆರ್ಲ ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಪದ್ಯದ ಕವಿ ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು ಅಲ್ವಾ ಹಾಗೆ ಇವರು ರಚನೆ ಮಾಡಿದಂಥ ಹಲವಾರು ಮಕ್ಕಳ ಸಾಹಿತ್ಯದಲ್ಲಿ ಏನು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಇದೆಲ್ಲವೂ ಕೂಡ ಮಕ್ಕಳಿಗೆ ಇಷ್ಟವಾದಂತಹ ಕೃತಿಗಳನ್ನು ರಚಿಸಿದ್ದಾರೆ ಅಲ್ಲದೆ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಅಂತ ಹೇಳಿದರೆ ಪೆರ್ಲಾ ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿದೆ ಪ್ರಸ್ತುತ ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡುವ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ ಪ್ರವೇಶ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಭರಿತ ಪ್ರಶ್ನೆಗಳು ಹುಟ್ಟುತ್ತವೆ ವಿವಿಧ ಕಲ್ಪನೆಗಳು ಕಾಣಿಸುತ್ತವೆ ಹೊಸ ಹೊಸ ಕನಸುಗಳು ಗೂಡು ಕಟ್ಟುತ್ತವೆ ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ನಿರ್ಜೀವ ವಸ್ತುಗಳೊಂದಿಗೂ ಮನಬಿಚ್ಚಿ ಮಾತಾಡಬಲ್ಲರು ಅಪರಿಚಿತ ಸನ್ನಿವೇಶಗಳು ಸನ್ನಿವೇಶಗಳೂ ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದು ಬಿಡುತ್ತವೆ ಹೀಗಿರುವ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಗಳನ್ನು ಕಟ್ಟಿ ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಆ ಮೂಲಕ ಪ್ರಸ್ತುತತೆಯ ಅರಿವು ಮೂಡಿಸುವುದು ಇಲ್ಲಿನ ಆಶಯವಾಗಿದೆ ಹೌದು ಮಕ್ಕಳೇ ನೀವೆಲ್ಲ ಹೊಸ ಹೊಸ ಕಲ್ಪನೆಗಳು ಏನೇನೋ ಪ್ರಶ್ನೆಗಳು ಅದು ಅಸಂಬದ್ಧ ಅಂತ ನಮಗೆ ಅನ್ನಿಸಿದರೂ ಅದರಲ್ಲೂ ಒಂದು ವಿಶೇಷವಾದಂಥ ಅರ್ಥ ಇರ್ತದೆ ಅಲ್ವಾ ಮನಸ್ಸಿನಲ್ಲಿ ಏನು ಪ್ರಶ್ನೆ ಮೂಡ್ತದೋ ಅದೆಲ್ಲವನ್ನು ನೀವು ಮಾತನಾಡ್ತೀರ ಕೇಳ್ತೀರ ಮಾತಾಜ್ಜಿಯವರ ಹತ್ರ ಇರ್ಬೋದು ಅಮ್ಮನ ಹತ್ರ ಇರ್ಬೋದು ಅಪ್ಪನತ್ರ ಇರ್ಬೋದು ಅಥವಾ ಫ್ರೆಂಡ್ಸ್ ಹತ್ರ ಇರ್ಬೋದು ಏನೇನೋ ಪ್ರಶ್ನೆಗಳು ಏನೇನೋ ಕುತೂಹಲಗಳು ಇರ್ತದೆ ಅಲ್ವಾ ಅದೇ ರೀತಿ ತಮ್ಮದೇ ಆದ ಕಲ್ಪನೆಗಳನ್ನು ಕೂಡ ಮಾಡಿಕೊಂಡು ಏನೇನೋ ಸನ್ನಿವೇಶಗಳನ್ನು ಕೂಡ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಈ ರೀತಿ ಈ ಒಂದು ಮಕ್ಕಳ ಮನಸ್ಸಿನಲ್ಲಿ ಯಾವ ಯಾವ ರೀತಿ ಕಲ್ಪನೆಗಳೆಲ್ಲ ಹುಟ್ಟುತ್ತದೆ ಆದರೆ ಅದರಲ್ಲಿಯೂ ಒಂದು ವಿಶೇಷ ಅರ್ಥ ಇರ್ತದೆ ಅನ್ನುವಂಥದ್ದನ್ನು ಈ ಒಂದು ಪ್ರಸ್ತುತ ಪದ್ಯಪಾಠದಲ್ಲಿ ಸಿ ಎಂ ಗೋವಿಂದ ರೆಡ್ಡಿ ಅವರು ಹೇಳಿದ್ದಾರೆ ನೋಡುವ ಪದ್ಯಪಾಠ ಮಂಗಳ ಗ್ರಹದಲ್ಲಿ ಪುಟ್ಟಿ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕೆ ಹೆಚ್ಚಿನ ಹರುಷವ ತಂದಿತ್ತು ಕೂಡಲೇ ಪುಟ್ಟಿ ಠಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು ಹಾರುತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟೆಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮಧರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣ ಬಣ ಗುಟ್ಟು ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನು ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲಿ ಪುಟ್ಟಿಯೇ ನಮ್ಮೀ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ ಆಗಿನ ಜನತೆಯು ನಾಡನು ಕಟ್ಟಲು ಮರಗಳ ಕಡಿಯೇ ಬಂತು ಬರ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಬಣ ಬಣ ಗುಟ್ಟುವ ಬಯಲನ್ನು ಕಂಡು ಢವಢವ ಗುಟ್ಟಿತು ಹೃದಯ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆನೆಂದಳು ಧರೆಯ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ನೋಡಿ ಮಕ್ಕಳೇ ಎಷ್ಟು ಚೆನ್ನಾಗಿದೆಯಲ್ಲ ಕನಸು ಇಂಥ ಕನಸು ನಿಮಗೆ ಯಾರಿಗಾದರೂ ಬಂದಿದೆಯಾ ನೋಡಿ ಇಲ್ಲಿ ಪುಟ್ಟಿ ಏನು ಕನಸು ಕಾಣ್ತಾ ಇದ್ದಾಳೆ ಹೌದು ನೀವು ಕೂಡ ಭೂಮಿಯಲ್ಲೇ ನಾವೆಲ್ಲ ಭೂಮಿಯಲ್ಲೇ ಇದ್ದೇವೆ ಇಲ್ಲಿ ಕೂತ್ಕೊಂಡು ಮನೆಯಲ್ಲಿ ಅಮ್ಮನ ಹತ್ತಿರ ಕತೆ ಹೇಳ್ತೀರಾ ಅಜ್ಜಿ ಹತ್ರ ಕತೆ ಕೇಳ್ತೀರಾ ಏನಂತ ಚಂದ ಮಾಮ ಯಾರು ಚಂದ ಮಾಮ ಅದು ಯಾರಿಗೆ ಮಾಮ ಅಲ್ವ ಆದರೂ ಮಗುವಿನ ಕಲ್ಪನೆ ಏನು ಚಂದ ಮಾಮ ಚಂದಿರ ಒಬ್ಬ ಮಾಮ ಅಂತ ರೀತಿಯಲ್ಲಿ ಹೌದಲ್ವಾ ಹಾಗೇ ಇದೆಲ್ಲಿದೆ ಚಂದಮಾಮ ಭೂಮಿಗೆ ದೂರದಲ್ಲಿ ಕಾಣ್ತಾ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳುವಂಥದ್ದು ಎಲ್ಲರ ಕನಸು ಅದೇ ರೀತಿ ಪುಟ್ಟಿಗೆ ಕೂಡ ಕನಸು ಏನು ಅಂತ ಚಂದ್ರನ ಹತ್ತಿರ ಹೋಗಬೇಕು ಹಾಗೆಯೇ ಯೋಚನೆ ಇದ್ದವಳಿಗೆ ಅದೇ ರೀತಿ ಕಲ್ಪನೆಯಲ್ಲಿಯೂ ಕನಸಿನಲ್ಲಿಯೂ ಒಂದು ಯಾವ ರೀತಿ ಒಂದು ದಿವ್ಯ ದರ್ಶನ ಆಗ್ತದೆ ಅವಳಿಗೆ ಯಾವ ರೀತಿ ಹೋಗಿ ಎಲ್ಲ ಸುತ್ತಾಡಿ ಬರ್ತಾಳೆ ಅನ್ನುವಂಥದ್ದೇ ಈ ಪದ್ಯದ ಸಾರ ನೋಡುವ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಹೌದು ಪುಟ್ಟಿಗೆ ಆಕಾಶದಲ್ಲಿ ಹಾರಾಡಬೇಕು ಅಂತ ತುಂಬ ಇಷ್ಟ ಆದರೆ ಏನು ಮಾಡೋದು ಹಾಗೆ ಹಾರ್ಲಿಕ್ಕಾಗ್ತದಾ ಹಕ್ಕಿಗಳ ಹಾಗೆ ಹಕ್ಕಿಗಳು ಹಾರೋದು ರೆಕ್ಕೆಗಳ ಮೂಲಕ ಅಲ್ವಾ ಅದಕ್ಕೋಸ್ಕರ ಅವಳೇ ಕೂಡ ರೆಕ್ಕೆಗಳಿಲ್ಲಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆ ಅವಳ ಕನಸಿನಲ್ಲಿ ಒಂದು ದಿವಸ ಏನಾಗ್ತದೆ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಮನಕೆ ಹೆಚ್ಚಿನ ಹರುಷವ ತಂದಿತ್ತು ಅವಳ ಕಲ್ಪನೆ ಅದೇ ರೀತಿ ಇತ್ತು ಅಲ್ವಾ ರೆಕ್ಕೆ ಇದ್ದಿದ್ದರೆ ಛೆ ನಾನು ಹಾರ್ತಾ ಇದ್ದೆ ಹಾರಿಕೊಂಡು ಹೋಗ್ತಾ ಇದ್ದೆ ಚಂದಮಾಮನಲ್ಲಿ ಹೋಗ್ತಾ ಇದ್ದೆ ಅಂತ ಅದೇ ರೀತಿ ಅವಳ ಕಲ್ಪನೆಯಂತೆ ಒಂದು ದಿವಸ ಏನಾಗ್ತದೆ ಅವಳಿಗೆ ರೆಕ್ಕೆ ಬಂದ ಹಾಗೆ ಆಗ್ತದೆ ಕನಸಿನಲ್ಲಿ ಅವಳಿಗೆ ಏನಾಗ್ತದೆ ರೆಕ್ಕೆ ಬರ್ತದೆ ಹಾಗೆ ಅವಳು ಇದ್ದಕ್ಕಿದ್ದಾಗೆ ರೆಕ್ಕೆ ಬಂದು ಅವಳು ಆಕಾಶದ ಕಡೆಗೆ ಜಿಗಿತಾಳೆ ಹೇಗೆ ಅವಳಿಗೆ ಕೂಡಲೇ ಪುಟ್ಟಿ ಠಣ್ಣನೆ ಜಿಗಿದು ದೊಡಲಿಗೆ ಹಾರಿದಳು ಹಾರುತ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು ಬರೀ ಹಾರಿದ ಹಾರಿಕೊಂಡು ಹೋಗಿದ್ದು ಮಾತ್ರ ಅಲ್ಲ ಏನು ಹಕ್ಕಿಗಳ ಹಾಗೆ ಹಾರಿಕೊಂಡು ಹೋಗಿದ್ದು ಮಾತ್ರ ಅಲ್ಲ ಹಾರ್ತಾ ಹಾರ್ತಾ ಠಣ್ಣನೆ ಜಿಗಿದು ಎಲ್ಲಿಗೆ ಜಿಗಿದಿದ್ದು ಸೀದಾ ಆಕಾಶ ಆಕಾಶಕ್ಕೆ ಜಿಗಿದಿ ಜಿಗಿತಾಳೆ ಅವಳು ಅಲ್ವಾ ಆಕಾಶದ ಒಡಲಿಗೆ ಹಾರ್ತಾಳೆ ಹಾಗೆ ಹಾರತ ಹಾರ್ತಾ ತೇಲುತ್ತಾ ಮುಂದಕ್ಕೆ ಹೋಗಿ ಹೋಗಿ ಚಂದ್ರನ ಮೇಲೆ ಹೋಗಿ ಸೇರ್ತಾಳೆ ಸರಿ ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚಂಡಿನ ಹಾಗೆ ಖಂಡಿತ ಅವಳಿಗೆ ನಮ್ಮ ಧರೆ ಹೌದು ಹಾರ್ತ ಹಾರ್ತಾ ಹೋಗಿ ಚಂದ್ರನ ಮೇಲೆ ಮುಟ್ಟುತ್ತಾಳೆ ಅಲ್ಲಿ ಹೋಗಿ ನಿಂತುಕೊಂಡು ಭೂಮಿ ಕಡೆ ನೋಡಿದರೆ ಭೂಮಿ ಹೇಗೆ ಕಾಣ್ತಾ ಇದೆ ನೇರಳೆ ಬಣ್ಣದ ಚಂಡಿನ ಹಾಗೆ ಕಾಣ್ತಾ ಇದೆ ಹೌದಲ್ವಾ ಯಾಕೆ ನೇರಳೆ ಬಣ್ಣ ಕಾಣ್ತದೆ ನಮ್ಮ ಭೂಮಿ ಅಂತ ಹೇಳಿದರೆ ಈ ಭೂಮಿಯಲ್ಲಿ ನೀರಿದೆ ಅಲ್ವಾ ನೀವು ಆಕಾಶದಿಂದಲೇ ನಾವು ಮೇಲಿಂದ ನೋಡಿದಾಗ ಏನಾಗ್ತದೆ ನಮ್ಮ ಸಮುದ್ರ ಎಲ್ಲವೂ ನೀಲಿ ಬಣ್ಣವಾಗಿ ಕಾಣ್ತದೆ ಹೌದಲ್ಲ ಹಾಗೆ ನೇರಳೆ ಬಣ್ಣ ಚಂಡಿನ ಹಾಗೆ ಅವಳಿಗೆ ಕಾಣ್ತದೆ ನಮ್ಮ ಧರೆ ಧರೆ ಅಂದರೆ ಭೂಮಿ ಅಂತ ಸರಿ ಆಯಿತು ಚಂದ್ರನ ಮೇಲೆ ಸುತ್ತಾಡಿದ್ಲು ಅದು ಚಂದ್ರನೆಲ್ಲ ನೋಡಿ ಆದ ನಂತರ ಇನ್ನು ಮುಂದಕ್ಕೆ ಹೋಗುವ ಅಂತ ಅನಿಸಿತು ಯಾಕೆ ರೆಕ್ಕೆ ಉಂಟಲ್ಲ ಹಾಗೆ ಮತ್ತೆ ಹಾರಬೇಕು ಅಂತ ಅನಿಸಿತು ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣ ಬಣ ಗುಟ್ಟು ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಸರಿ ಚಂದ್ರನ ಮೇ ಚಂದ್ರನ ಮೇಲೆ ಹೋಗಿ ಆಯಿತು ಚಂದ್ರನೆಲ್ಲ ನೋಡಿ ಆಯಿತು ಅಲ್ಲಿ ನಿಂತು ಭೂಮಿಯನ್ನು ಸಹ ನೋಡಿ ಆಯಿತು ಭೂಮಿ ಸುಂದರವಾಗಿ ಕಾಣ್ತಾ ಇತ್ತು ಇನ್ನು ಚಂದ್ರನನ್ನು ಬಿಟ್ಟು ಮೇಲೆ ಹೋದರೆ ಮಂಗಳನ ಮೇಲೆ ಹೋದರೆ ಯಾವ ರೀತಿ ಇರ್ಬೋದು ಅಲ್ಲಿಂದ ಭೂಮಿ ಹೇಗೆ ಕಾಣ್ಬೋದು ಅಂತ ಒಂದು ಆಸೆ ಆಗ್ತದೆ ಮಕ್ಕಳ ಇದೆಲ್ಲ ಕನಸಿನಲ್ಲಿ ನಿಜವಾಗಿಯೆಲ್ಲ ನೆನಪಿಟ್ಟುಕೊಳ್ಳಿ ಹಾಗೆ ಏನಾಗ್ತದೆ ಕನಸಿನಲ್ಲಿ ನಾವು ಎಲ್ಲಿ ಸಹ ಯಾವ ಲೋಕವನ್ನು ಸುತ್ತಬಹುದಲ್ವ ಹಾಗೆ ಪುಟ್ಟಿ ಕೂಡ ಹೋಗ್ತಾ ಇದ್ದಾಳೆ ಚಂದ್ರನನ್ನು ಬಿಟ್ಟು ಮತ್ತೆ ಮೇಲೆ ಮೇಲೆ ಹಾರಿ ಮಂಗಳನಂಗಳವನ್ನು ಸೇರ್ತಾಳೆ ಮಂಗಳ ಗ್ರಹಕ್ಕೆ ಹೋಗ್ತಾಳೆ ಹೋಗಿ ನೋಡುವಾಗ ಮಂಗಳ ಗ್ರಹ ಯಾವ ಬಣ್ಣದಲ್ಲಿದೆ ಸಾಮಾನ್ಯವಾಗಿ ನಾವು ಗಮನಿಸ್ತೇವೆ ಕೆಂಪು ಬಣ್ಣದಲ್ಲಿ ಇರ್ತದಲ್ವಾ ಅದು ಯಾಕೆ ಕೆಂಪು ಬಣ್ಣವಾಯಿತು ನೋಡಿ ಕೆಂಪಗೆ ಬಣ ಬಣ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಅಲ್ಲಿ ಯಾವುದೇ ಜೀವರಾಶಿಗಳಿಲ್ಲ ಕ್ರಿಮಿಕೀಟಗಳಿಲ್ಲ ಗಿಡ ಮರಗಳಿಲ್ಲ ಕೆಂಪಾಗಿ ಮಣ್ಣೆಲ್ಲ ಕೆಂಪು ಕೆಂಪಾಗಿ ಬಣ ಬಣ ಗುಟ್ಟುವುದು ಬಣ ಬಣ ಅಂದರೆ ಯಾವುದೇ ಕಾಣದೇ ಏನು ಕಾಣದೇ ಎಲ್ಲ ಖಾಲಿ ಖಾಲಿ ಅನ್ನಿಸುವಂಥದ್ದು ಅಂತ ಸರಿ ಹಾಗೇ ಅವಳು ಸುತ್ತಾಡ್ತಾ ಇದ್ದಳು ಛ ಎಷ್ಟು ಕೆಂಪು ಕೆಂಪು ಇದೆ ಯಾರೂ ಇಲ್ಲ ಇಲ್ಲಿ ಒಂದು ರೀತಿ ಅನಿಸಿತವಳಿಗೆ ಆಗ ನೋಡ್ತಾಳೆ ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ ಪುಟ್ಟಿ ಏನು ಮಾಡ್ತಾಳೆ ಮಂಗಳನಲ್ಲೇ ಸುತ್ತಾಡ್ತಾಳೆ ಮಂಗಳನ ಮೇಲೆ ಎಲ್ಲ ಸುತ್ತಾಡ್ತಾ ಸುತ್ತಾಡ್ತಾ ಏನೂ ಇಲ್ಲಲ್ಲ ಅನ್ನೋ ಒಂದು ದೊಡ್ಡದಾದ ಯೋಗಿ ಹೆಸರಿನ ಒಂದು ಹೆಬ್ಬಂಡೆ ದೊಡ್ಡ ಬಂಡೆ ಕಾಣಿಸ್ತದೆ ಅದ್ರ ಹತ್ತಿರ ಹೋಗಿ ಕೇಳ್ತಾಳೆ ಇಲ್ಲಿ ಬೇರೆ ಏನೂ ಇಲ್ಲ ಇಲ್ಲಿ ನೀನು ಯಾಕೆ ಹೇಗೆ ಬಂದೆ ಇಲ್ಲಿಗೆ ಯಾಕೆ ಹೇಳಿದರೆ ಅಂಥ ಬಂಡೆ ಬೆಟ್ಟ ಗುಡ್ಡಗಳನ್ನು ಅವಳು ಭೂಮಿ ಮೇಲೆ ನೋಡಿರ್ತಾಳೆ ಭೂಮಿಯಿಂದ ನೀನು ಅಲ್ಲಿ ಮಂಗಳನ ಮೇಲೆ ಹೇಗೆ ಬಂದೆ ಅಂತ ಅವಳಕ್ಕೆ ಪ್ರಶ್ನೆ ಅದಕ್ಕೆ ಬಂಡೆ ಹೇಳಿತ್ತು ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ನಾನು ಎಲ್ಲಿಂದಲೂ ಬಂದಿಲ್ಲ ನಾನು ಇಲ್ಲಿಯೇ ಸೃಷ್ಟಿಯಾಗಿದ್ದು ಕೇಳು ನಾನು ಹೇಗೆ ಇಲ್ಲಿ ಸೃಷ್ಟಿಯಾದೆ ಅಂತ ಕಣ್ಣೀರನ್ನು ಸುರಿಸುತ್ತಾ ನೋವಿನಲ್ಲಿ ಹೇಳ್ತದೆ ಪುಟ್ಟಿ ಕೇಳು ಮಂಗಳ ಗ್ರಹ ಈ ದುರಂತ ಕತೆ ಯಾಕೆ ಈ ರೀತಿ ಕೆಂಪು ಕೆಂಪಾಗಿ ಎಲ್ಲ ಬಣ ಬಣ ಗುಟ್ತಾ ಇದೆ ಅಂತ ಕೇಳು ನನ್ನ ಕತೆಯನ್ನು ಕಣ್ಣೀರಿನ ಕತೆಯನ್ನು ಕೇಳು ಅಂತ ಆ ಬಂಡೆ ಪುಟ್ಟಿಗೆ ವಿವರಿಸ್ತಾ ಇದೆ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ ಅಂದರೆ ಮಂಗಳ ಗ್ರಹದಲ್ಲಿ ಕೂಡ ಹಿಂದೆ ಈ ಭೂಮಿ ಮೇಲೆ ಇದ್ದ ಹಾಗೆ ಜೀವ ಜಲ ಎಲ್ಲವೂ ಇತ್ತು ನೀರು ಜಲ ಅಂದರೆ ನೀರು ಜೀವ ಅಂದರೆ ಜೀವ ಸಂಕುಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವೂ ಕೂಡ ಅದೆಲ್ಲವೂ ಕೂಡ ಭೂಮಿ ಮೇಲೆ ಇದ್ದ ಹಾಗೆ ಮಂಗಳ ಗ್ರಹದಲ್ಲಿಯೂ ಇತ್ತು ಆದರೆ ಆಗಿನ ಜನತೆ ಆಧುನಿಕತೆಯನ್ನು ಬೆನ್ನಟ್ಟಿ ಹೋಗಿ ಏನಾಗಿದೆ ಎಲ್ಲ ಗಿಡಮರಗಳನ್ನು ಕಡಿದು ನಾಡನ್ನು ಮಾಡಲಿಕ್ಕೆ ಮಾಡುವಂಥ ಹುಚ್ಚು ಆವೇಶದಿಂದ ಎಲ್ಲವನ್ನು ಕಡಿದು ನಾಶ ಮಾಡಿ ಎಲ್ಲವೂ ನಾಶ ಆಯಿತು ಈಗೇನಾಗಿದೆ ಏನು ಗಿಡಮರಗಳು ಇಲ್ಲ ಪ್ರಕೃತಿಯೂ ಇಲ್ಲ ಜೀವರಾಶಿಯೂ ಇಲ್ಲ ಕೊನೆಗೆ ಕೇವಲ ಮಣ್ಣು ಕಲ್ಲು ಮಾತ್ರ ಉಳಿದುಕೊಂಡಿದೆ ಅಂತ ಹೇಳಿ ಅದು ತನ್ನ ನೋವಿನ ಕತೆಯನ್ನು ಹೇಳ್ತದೆ ಅಷ್ಟೇ ಅಲ್ಲ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ ಆ ಹೆಬ್ಬಂಡೆ ಏನು ಅಂತ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಅದೇನು ಹೇಳ್ತಾ ಇದೆ ನೋಡು ನಮ್ಮಲ್ಲಿ ಈ ರೀತಿ ಗಿಡ ಮರಗಳನ್ನೆಲ್ಲ ಕಡಿದು ನಾಶ ಮಾಡಿದ ಕಾರಣ ಎಲ್ಲವೂ ಅಳಿದು ಇವತ್ತು ಈ ರೀತಿ ಆಗಿದೆ ನೋಡಿ ನಿಮ್ಮ ಭೂಮಿಯಲ್ಲಿ ಕೂಡ ಇದೇ ರೀತಿ ಮರವನ್ನೆಲ್ಲ ಪ್ರಕೃತಿನ ನಾಶ ಮಾಡ್ತಾ ಇದ್ದೀರಾ ಅದೇ ರೀತಿ ನೀವು ಮಾಡ್ತಾ ಹೋದರೆ ನಿರಂತರವಾಗಿ ಮುಂದೆ ಒಂದು ದಿವಸ ಇದೇ ಗತಿ ಆಗ್ತದೆ ನಿಮಗೂ ಕೂಡ ಅಂತ ಹೇಳಿ ಅದು ಹೇಳ್ತದೆ ಅವಳಿಗೇನಾಯಿತು ಭಯ ಆಯಿತು ಅಯ್ಯೋ ದೇವ್ರೆ ನಮ್ಮ ಭೂಮಿ ಕೂಡ ಈ ರೀತಿ ಆಗ್ತದ ಅಂತ ಹೇಳಿ ಬಣ ಬಣ ಗುಟ್ಟುವ ಬಯಲನ್ನು ಕಂಡು ಢವ ಢವ ಗುಟ್ಟಿತು ಎಳೆ ಹೃದಯ ಏನಾಗ್ತದೆ ಅವಳಿಗೆ ಅಯ್ಯೋ ಆ ಒಂದು ಮಂಗಳ ಗ್ರಹದಲ್ಲಿ ಒಂದು ಗಿಡ ಮರವೂ ಕಾಣದೆ ಪ್ರಾಣಿ ಪಕ್ಷಿಗಳು ಏನೂ ಕಾಣದೆ ಎಲ್ಲರಿ ಎಲ್ಲವೂ ಬಣ ಬಣ ಇದೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇದೇ ರೀತಿ ನಮ್ಮ ಭೂಮಿಯಾಗಿ ಬಿಟ್ಟರೆ ಏನಪ್ಪ ಯೋಚನೆ ಮಾಡಿದ್ಲು ಅವಳು ಯೋಚನೆ ಮಾಡ್ತಾ ಇದ್ದ ಹಾಗೆ ಅವಳಿಗೆ ಅವಳ ಎಳೆ ಹೃದಯ ಆ ಪುಟ್ಟ ಮನಸ್ಸಿನಲ್ಲಿ ಭಯ ಆವರಿಸ್ತದೆ ಢವ ಢವ ಅಂತ ಹೊಡೆದುಕೊಳ್ತದೆ ಆಗ ಯೋಚನೆ ಮಾಡ್ತಾಳೆ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆನೆಂದಳು ಈ ಧರೆಯ ಇಲ್ಲಪ್ಪ ಇನ್ನು ಮುಂದೆ ಆದರೂ ನಾವು ಈ ಭೂಮಿಯಲ್ಲಿ ಗಿಡ ಮರವನ್ನು ಬೆಳೆಸಬೇಕು ಹಸಿರನ್ನು ಅಳಿಸದೆ ಗಿಡ ಮರಗಳನ್ನು ಬೆಳೆಸಿ ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಬರ್ತಾಳೆ ಬಂದು ಅಷ್ಟು ಹೊತ್ತಿಗೆ ಅವಳ ಕನಸು ಮುಗಿದಿರ್ತದೆ ಕನಸು ಮುಗಿದಾಗ ಸಾಮಾನ್ಯವಾಗಿ ಕನಸಿನಲ್ಲಿ ಕಂಡಂಥ ವಿಷಯ ಮರೆತು ಹೋಗ್ತದಲ್ವಾ ಆದರೆ ಈ ಭಯಾನಕ ಸತ್ಯ ಅವಳಿಗೆ ಮರೆತು ಹೋಗೋದಿಲ್ಲ ಭೂಮಿಗೆ ಬರ್ತಾಳೆ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ದಾಡಿದಳು ಅವಳಾಗ ಬಂದು ಭೂಮಿ ಜನತೆಗೆಲ್ಲ ಹೇಳ್ತಾಳೆ ಅಂದರೆ ಆ ಕನಸಿನ ಮುಂದುವರಿದ ಭಾಗ ಬಂದು ಜನತೆಗೆ ಹೇಳ್ತಾಳೆ ಜನರಿಗೆಲ್ಲ ಹೇಳಿ ಈ ಹಸಿರನ್ನು ಉಳಿಸಬೇಕು ದೇವ್ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ನನಗೆ ಈ ಥರ ಆಗಿದೆ ಅನುಭವ ಆಗಿದೆ ಈ ರೀತಿ ನಮಗೆ ನಿಜವಾಗಿಯೂ ಎಲ್ಲರಿಗೂ ಅನುಭವ ಆಗೋ ಮುಂಚೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಇಲ್ಲಿ ಗಿಡಮರವನ್ನು ನೆಟ್ಟು ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾ ಅಂತ ಎಲ್ಲರಿಗೂ ಸಹ ಹೇಳಿ ಕೇಳಿಕೊಳ್ತಾ ತಾನು ಕೂಡ ಎಳೆ ಸಸಿಗಳನ್ನು ನೆಟ್ಟು ಅದನ್ನು ಬೆಳೆಸುತ್ತಾ ಸಂತೋಷ ಪಡ್ತಾಳೆ ಹೇಗಿತ್ತು ಮಕ್ಕಳೇ ಅಲ್ವಾ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ನಾವು ಕೂಡ ಇಂದು ಗಿಡ ಮರಗಳೆಲ್ಲ ನಾಶವಾಗ್ತಾ ಇದೆ ಪ್ರಕೃತಿ ನಾಶವಾಗ್ತಾ ಇದೆ ಪ್ರಕೃತಿಲಿ ಒಂದು ಮರ ನಾಶವಾದರೆ ಯೋಚನೆ ಮಾಡಿ ಮಕ್ಕಳೇ ಆ ಒಂದು ಮರವನ್ನು ಅವಲಂಬಿಸಿದಂತಹ ಆ ಮರದ ಹಣ್ಣನ್ನೇ ತಿಂದು ಬದುಕುವಂಥ ಪ್ರಾಣಿ ಪಕ್ಷಿಗಳು ನಾಶವಾಗ್ತದೆ ಹೌದಲ್ವಾ ಮನುಷ್ಯನಿಗೆ ಆಧುನಿಕತೆ ಬೇಕು ನಿಜ ಆದರೆ ಅದು ಪ್ರಕೃತಿಯ ಮೇಲಿನ ಅತ್ಯಾಚಾರವಾಗಿರಬಾರ್ದು ಪ್ರಕೃತಿಯೊಂದಿಗೆ ನಾವು ಬೆಳೆಯಬೇಕೇ ಹೊರತು ನಮಗೋಸ್ಕರ ಪ್ರಕೃತಿಯನ್ನು ನಾಶ ಮಾಡಬಾರ್ದು ಅನ್ನುವಂತಹ ಈ ಸಂದೇಶವನ್ನು ಕೊಡ್ತಾ ಇರುವಂಥ ಈ ಪದ್ಯ ಎಷ್ಟು ಅತ್ಯುತ್ತಮವಾಗಿದೆ ಅಲ್ವಾ ಅರ್ಥ ಆಗಿರ್ಬೋದಲ್ಲ ನಿಮಗೆಲ್ಲರಿಗೂ ಅಲ್ವಾ ಸರಿ ಧನ್ಯವಾದ